ಅಂಶಗಳನ್ನು ನೀವು ಅಳವಡಿಸ್ಕೊಂಡಿದ್ದೀರಾ, ಅದನ್ನು ಒಂದು ಬುಕ್ ರೂಪದಲ್ಲಿ ತರಬೇಕು ಅಂತ, ಪುಸ್ತಕ ಸಣ್ಣ ಪುಸ್ತಕದ ರೂಪದಲ್ಲಿ ತರಬೇಕು ಅಂತ ಅಂದ್ಬಿಟ್ಟು ಅದನ್ನು ಮಾತಾಡಿದ್ದೀವಿ. ಅದನ್ನು ತರಲಿಕ್ಕೆ ನಾಳೆಯಿಂದನೇ ಕಾರ್ಯೋನ್ಮುಖರಾಗ್ತೀವಿ, ನಿಮ್ಮ ಸಹಕಾರ ಬೇಕು. ಇನ್ನು ಕಾರ್ನರಲ್ಲಿ ಬಂದಾಗ ಮಕ್ಕಳುಗಳು, ಮೊದಲನೇ ದಿವಸ ಆತಂಕ ಇತ್ತು, ಹೊರಗಡೆಯಿಂದ ಬಂದಿದ್ದಾರೆ ಮಕ್ಕಳುಗಳು, ಹೊಂದ್ಕೊಂತಾರೋ ಇಲ್ವೋ. ಅದರಲ್ಲಂತೂ ಮೊದಲನೇ ದಿವಸ ರಾತ್ರಿ ಮಕ್ಕಳುಗಳನ್ನ ಹಾಸ್ಟೆಲಲ್ಲಿ ಕರ್ಕೊಂಡು ಹೋದಾಗ ಎಲ್ಲಿ ಮಕ್ಕಳುಗಳು ಅಳ್ತಾರೋ, ಎಲ್ಲಿ ಮಕ್ಕಳುಗಳು ಅಡ್ಜಸ್ಟ್ ಆಗಲ್ವೋ ಅಂತ ಹೇಳ್ತಾ ಇದ್ವು. ಎರಡನೇ ದಿವಸ ಬಂದಾಗ ಮೊದಲನೇ ದಿವಸ ತಪ್ಪಿಸ್ಕೊಂಡಿದ್ದಂಥ ಕೆಲವು ಮಕ್ಕಳುಗಳು, ಬರ್ತಿದ್ದಂಥ ಮಕ್ಕಳುಗಳು ಬಂದು ಅಲ್ಲಿ ನೆನೆ ಜಾಯ್ನ್ ಆಗಿದ್ರು. ಮಕ್ಕಳುಗಳು ತುಂಬ ಖುಷಿಯಾಗಿ ಈ ಹಬ್ಬವನ್ನು ಆಚರಿಸಿದ್ದಾರೆ. ಮಕ್ಕಳ ಏನು ನೀವು ಕಲ್ತಿದ್ದೀರೋ ಇಷ್ಟಕ್ಕೆ ಮರಿಬೇಡಿ. ನಿಮ್ಮ ಶಾಲೆಗಳಿಗೆ ನೀವು ಹೇಳ್ಕೊಟ್ರೆ ನಾವು ತಲುಪ್ಸೋಕ್ಕಾಗದೇ ಇರೋಂಥದ್ದನ್ನು ನೀವು ತಲುಪ್ಸೋಕ್ಕಾಗುತ್ತೆ. ಒಂದು ಶಾಲೆಯಿಂದ ಒಬ್ಬರು ಇಬ್ಬರು ಬಂದಿರ್ಬೋದು, ಅಷ್ಟು ಮಕ್ಕಳುಗಳಿಗೆ ನೀವು ಹೇಳ್ಬೋದು. ಕ್ಷೇತ್ರ ರಕ್ಷಣಾಧಿಕಾರಿಗಳಿಗೂ ಹೇಳ್ತೀನಿ, ಮಕ್ಕಳುಗಳ ರೀತಿ ಮಾಡೋದಾದರೆ ಶಾಲೆಗಳಲ್ಲಿ ಒಂದೊಂದು ಅವಧಿ ಅಥವಾ ಎರಡೆರಡು ಅವಧಿಯನ್ನು ಕೊಡಿ ಅಂತ ನಾನು ನಿರ್ದೇಶನವನ್ನು ಕೊಡ್ತೀನಿ. ನೀವು ನಿಮ್ಮ ಸ್ನೇಹಿತರಿಗೆ ಹೇಳ್ಕೊಡ್ತೀರಿ ಅನ್ನುವಂಥ ನಂಬಿಕೆ ಇದೆ. ಮತ್ತು ನನ್ನ ಇಲಾಖೆಯ ಎಲ್ಲ ಹಂತದ ಸಂಘ ಸಂಸ್ಥೆಗಳವರು ತುಂಬ ಸಹಕಾರವನ್ನು ನೀಡಿದ್ದಾರೆ. ಮೊದಲನೇ ಸಭೆಯಲ್ಲಿ ಬಂದಾಗ ಒಂದು ಸಲಹೆ ಮತ್ತು ಒಂದು ರಿಕ್ವೆಸ್ಟನ್ನು ಮಾಡಿದ್ದೆ. ಮೊದಲು ಟೋಪಿ ಕೊಡಬೇಕು ಅಂದ್ಕೊಂಡಿತ್ತು, ಮಾತಾಡಾಯಿತು. ಅದು ಮಾತಾಡ ನಂತರ ಆದರೆ ಬ್ಯಾಗ್ ಕೊಟ್ಟಿದ್ರೆ ಒಳ್ಳೇದಾಯಿತು ಅಂತ ಹೇಳಿದ್ವಿ, ಅದಕ್ಕೂ ಒಪ್ಕೊಂಡ್ರು. ತಾಲೂಕಿನಿಂದ ಒಬ್ಬರು ಟೀಚರು, ಮತ್ತು ಈಗ ಯಳಂದೂರು ತಾಲೂಕಿಂದ ಇಬ್ಬರು ಮಕ್ಕಳು ಮತ್ತು ಒಬ್ಬರು ಟೀಚರು, ಕೊಳ್ಳೇಗಾಲ ತಾಲೂಕಿಂದ ಇಬ್ಬರು ಮಕ್ಕಳು ಒಬ್ಬರು ಟೀಚರು, ಚಾಮರಾಜನಗರ ಗುಂಡ್ಲುಪೇಟೆ ಮತ್ತು ಹನೂರು ಈ ಮೂರು ತಾಲೂಕುಗಳಿಂದ ಒಬ್ಬೊಬ್ಬರು ಟೀಚರು ಮತ್ತು ಇಬ್ಬಿಬ್ಬರು ಮಕ್ಕಳು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರತಿನಿಧಿಗಳೇ, ಜಿಲ್ಲಾ ಮಟ್ಟದ ಕಲಿಕಾ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಉಪನಿರ್ದೇಶಕರು ನಮಗೆ ನಿರ್ದೇಶನವನ್ನು ನೀಡಿದಂಥ ಸಂದರ್ಭದಲ್ಲಿ ಯಾವ ತಾಲೂಕನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದಾಗ KPS ಶಾಲೆನೇ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದಾಗ ನಮ್ಮಲ್ಲಿ 4 KPS ಶಾಲೆಗಳಿದ್ದು ಆ 4 KPS ಶಾಲೆಗಳಲ್ಲಿ ಯಳಂದೂರು ತಾಲೂಕಿನ KPS ಶಾಲೆಗೆ ಎಲ್ಲರಿಗೂ ಕೂಡ ಅದು ಅನುಕೂಲ ಆಗುವಂಥ ಮಧ್ಯದಲ್ಲಿರತಕ್ಕಂಥ ಭಾಗ ಆಗಿದ್ದು ಎಲ್ಲ ಮಕ್ಕಳಿಗೆ ಬಂದು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈಗಾಗಲೇ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ತುಂಬ ಅತ್ಯುತ್ತಮವಾಗಿ ಎಲ್ಲ ಕ್ಲಸ್ಟರ್ಗಳು ನಿರ್ವಹಣೆ ಮಾಡಿರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಅದರಂತೆ ನಾವು ಸುಮಾರು ಒಂದು 15 ದಿನಗಳಿಂದ ಇಲ್ಲಿ ಕಲಿಕಾ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳ ನೇತೃತ್ವದಲ್ಲಿ ಮಾಡಿದ್ವು. ಈ ಎಲ್ಲ ಕಾರ್ನರ್ಗಳಲ್ಲೂ ಕೂಡ ಅತ್ಯುತ್ತಮವಾಗಿ ಮಕ್ಕಳುಗಳು ಸ್ಪಂದಿಸಿದ್ದಾರೆ. ಶಿಕ್ಷಕರ ಜೊತೆಗೆ ಸೇರಿಕೊಂಡು ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೆ ಸೇರಿಕೊಂಡು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಮತ್ತು ತಮ್ಮ ಕೌಶಲ್ಯವನ್ನು ವ್ಯಕ್ತಪಡಿಸೋದ್ರ ಮೂಲಕ ಈ ಕಲಿಕಾ ಹಬ್ಬವನ್ನು ಸಾಕಾರಗೊಳಿಸಿದ್ದಾರೆ. ಹಾಗಾಗಿ ನಾನು ಎಲ್ಲ ಸಂಪನ್ಮೂಲ ವ್ಯಕ್ತಿ ಅರ್ಪಿಸ್ತೇನೆ. ಮತ್ತು ನಮಗೆ ಈ ಕಲಿಕಾ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದ ಜೊತೆಗೆ ವಿಶೇಷವಾಗಿ ಸಂಘ ಸಂಸ್ಥೆಗಳ ಮೂಲಕ ಸಹಾಯವನ್ನು ಪಡ್ಕೊಳ್ಬೋದು ಅಂತ ಹೇಳಿದಾಗ ನಮ್ಮಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ, ಮತ್ತು ಮುಖ್ಯ ಶಿಕ್ಷಕರ ಸಂಘ ಹಾಗೂ ಸರ್ಕಾರಿ ನೌಕರರ ಸಂಘ, ಲಯನ್ಸ್ ಕ್ಲಬ್ಬು, ರೋಟ್ರಿ ಕ್ಲಬ್ಬು, ಮತ್ತು ಇನ್ನೂ ಅನೇಕ ವ್ಯಕ್ತಿಗಳು ವೈಯಕ್ತಿಕವಾಗಿಯೂ ಕೂಡ ಅವರು ತಮ್ಮ ಸಹಾಯವನ್ನು ಮಾಡೋದ್ರ ಮೂಲಕ ಈ ಕಲಿಕಾ ಹಬ್ಬವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಿಶೇಷವಾಗಿ ನಮಗೆ ಬಿ ಒ ಅವರು ಮತ್ತು ಈ ಶಾಲೆಯ ವೈಸ್ ಪ್ರಿನ್ಸಿಪಾಲರಾದಂಥ ನಮ್ಮ ನಂಜುಂಡಯ್ಯನವರು ತುಂಬ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ನಮ್ಮ ಶಾಲೆಗೆ ಇದನ್ನು ಕೊಡಿ ಸರ್, ನಾವು ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು. ಅವರೊಬ್ಬರೇ ಅಲ್ಲ, ಅವ್ರ ಶಾಲೆಯ ಎಲ್ಲ ಡಿ ಗ್ರೂಪ್ ನೌಕರರಿಂದ ಹಿಡಿದು ಉಪ ಪ್ರಾಂಶುಪಾಲರವರೆಗೂ ಕೂಡ ತುಂಬ ಪ್ರತಿದಿನ ಅವರು ಎಷ್ಟು ಚೆನ್ನಾಗಿ ಈ ಕಲಿಕಾ ಹಬ್ಬಕ್ಕೆ ಸಪೋರ್ಟನ್ನು ಮಾಡ್ತಾಯಿದ್ರು ಅಂದರೆ ನಿಜವಾಗ್ಲೂ ನನಗೆ ಒಂದು ವಾರದಿಂದ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಕೊಟ್ಟಿದ್ದು ಸಾರ್ಥಕ ಆಯಿತು ಅಂತ ನನಗಾದರೂ ಕೂಡ ಅನಿಸ್ತಾ ಇದೆ. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಲಿಕಾ ಹಬ್ಬ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ, ಇದಕ್ಕೆ ಸಹಕಾರವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಕಲಿಕಾ ಹಬ್ಬ ಇಲ್ಲಿಗೆ ನಿಲ್ಲದೆ ಶಾಲೆಗಳಿಗೆ ಹೋದ ನಂತರ ಕಲಿಕಾ ಚೇತರಿಕೆಯ ಮುಂದುವರೆದ ಭಾಗವಾಗಿ ಇದನ್ನು ನೀವೆಲ್ಲ ಕಲ್ತ್ಕೊಂಡು ಯಾರ್ಯಾರು ಈ ಕಲಿಕಾ ಹಬ್ಬಕ್ಕೆ ಬಂದಿಲ್ಲವೋ ಅಂಥ ಮಕ್ಕಳುಗಳಿಗೂ ಕೂಡ ನೀವು ಅಲ್ಲಿ ಹೋಗಿ ನಾವು ಇಂಥ ವಿಷಯಗಳನ್ನು ಕಲ್ತ್ಕೊಂಬಂದು ನೀವು ಕೂಡ ನಿಮಗೂ ಹೇಳ್ಕೊಡ್ತೀನಿ ಕಲ್ತ್ಕೊಳ್ಳಿ ಅಂತ ಹೇಳೋದ್ರ ಮೂಲಕ ಇದನ್ನು ಮುಂದಿನ ಜನ್ರೇಷನ್ಗೆ ನೀವು ವರ್ಗಾವಣೆ ಮಾಡ್ತೀರಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮನ್ನೆಲ್ಲರನ್ನೂ ಕೂಡ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ಜೈ ಹಿಂದ್.
ಮಾತನಾಡಿದ ಕೆಲವು ಮಕ್ಕಳು ಮತ್ತು ಶಿಕ್ಷಕರಾದ ಕೆಂಚಪ್ಪರು ಬಹಳ ಅಚ್ಚುಕಟ್ಟಾಗಿ ಬಹಳ ಸವಿವರವಾಗಿ ತಮಗೆ ವಿವರಿಸಿದ್ದಾರೆ. ಅದರ ಬಗ್ಗೆ ನಾನು ಸಹ ಸಾಕಷ್ಟು ಮಾಹಿತಿ ಪಡ್ಕೊಂಡಿದ್ದೀನಿ. ಹಾಗಾಗಿ ಈ ಅವಕಾಶಕ್ಕೆ ಮಾತಾಡಿದ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಬಿಜೆಪಿಯಲ್ಲಿ ಬಹಳ ವೈಟ್ ಕ್ಯಾಪ್ ಹಾಕೊಂಡು ಬಹಳ ಕಲರ್ಫುಲ್ ಆಗಿ ಕಾಣ್ತಾ ಇದ್ದೀರಾ. ಸಂಘದ ಪದಾಧಿಕಾರಿಗಳಿಗೆ ಆಗಮಿಸಿದ್ದೀರಾ, ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಉತ್ತೇಜನ ಮಾಡಲಿಕ್ಕೆ ಏನಾದರೂ ಕೊಡ್ಬೋದಾ ಅಂತ. ಆಗ ಪ್ರಥಮ ಹಂತದ ಒಂದು ಚರ್ಚೆಯಲ್ಲಿ ನಿಮಗೆ ಹ್ಯಾಟ್ ಕೊಡ್ಬೋದು ಅಂತ ಹೇಳಿದ್ವಿ. ಬಟ್ ಮಾನ್ಯ ಉಪನಿರ್ದೇಶಕರು ಬಹಳ ಪರ್ಟಿಕ್ಯುಲರ್ ಆಗಿ ಹ್ಯಾಟ್ ಬೇಡಿ, ಅವರಿಗೆ ಒಂದು ಹ್ಯಾಂಡ್ ಬ್ಯಾಗ್ ಕೊಟ್ಟರೆ ಬಹಳ ಉತ್ತಮ ಆಗಿರ್ತದೆ. ಆ ಮಕ್ಕಳು ತಾವು ಏನು ಇಲ್ಲಿ ತಂದಿದ್ದಾರೆ ಕಲಿಕಾ ಸಾಮಗ್ರಿಗಳು ಅದನ್ನ ಹೊತ್ಕೊಂಡು ಹೋಗ್ಲಿಕ್ಕೆ ಇಟ್ಕೊಂಡು ಹೋಗ್ಲಿಕ್ಕೆ ಅದು ಬಹಳ ಉಪಯುಕ್ತವಾಗ್ತದೆ. ಹಾಗಾಗಿ ಹ್ಯಾಂಡ್ ಬ್ಯಾಗ್ ಕೊಡಿ ಅಂತ ಹೇಳಿದರು. ನಾವು ಸಹ ಬಹಳ ಅರ್ಧ ಮನಸ್ಸಿನಿಂದ ಇಟ್ಕೊಂಡಿವಿ ನಾವು, ಕಾರಣ ನಮಗೆ ಕೊಟ್ಟರು ಕಾಲಾವಧಿ ಬಹಳ ಅಲ್ಪ ಕಾಲಾವಧಿ. ನಾವು ಸುಮಾರು ಜನ ಟೈಲರ್ಗಳನ್ನ ಹುಡುಕಿದ್ವಿ, ಎಲ್ಲರೂ ಸಹ ಒಪ್ಕೊಳ್ಳಿಕ್ಕೆ ಹಾಗೂ ಎಲ್ಲ ಅಧಿಕಾರಿ ಬಂದು ಕಾರಣ ಸಂಪನ್ಮೂಲ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರವನ್ನು ತಿಳಿಸುತ್ತೆ. ಈ ಒಂದು ಕಾರ್ಯಕ್ರಮ 1999 ಕೂಡ ಚಿನ್ನದ ಮೇಳದ ಒಂದು ನಿಟ್ಟಿನಲ್ಲಿ ನಡೆದಾಗ ನಾವು ಕೂಡ ಅದರಲ್ಲಿ ಆರ್ಟಿಯಾಗಿ ಕೆಲಸವನ್ನು ಮಾಡಿದ್ರು. ಅದೇ ಕೂಡ ಇನ್ನೂ ಕೂಡ